ಸಮಯದಲ್ಲಿ ನಾವು ದೇವರ ವಾಕ್ಯ ಕೇಳುವುದಕ್ಕಾಗಿ ಹೋಗುವಂತೆ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ನಾವು ನಿನ್ನ ವಾಕ್ಯದ ಬೆಳಕು ನಮ್ಮ ಅಂಧಕಾರ ಮತ್ತು ಕತ್ತಲೆಯ ಕ್ಷೇತ್ರಗಳಾಗಿರುವ ಜೀವಿತದಲ್ಲಿ ಬೆಳಗುವಂತೆ ಪ್ರಾರ್ಥಿಸ್ತೇವೆ. ಪರಿಶುದ್ಧಾತ್ಮನೇ, ನೀನು ನಮ್ಮೊಂದಿಗೆ ಈ ಸಮಯದಲ್ಲಿ ಮಾತನಾಡು. ಈ ವಾಕ್ಯ ಪ್ರೇರಣೆ ಹೊಂದಿ ಬರೆಯಲ್ಪಟ್ಟದ್ದು ನಿನ್ನಿಂದ. ಸ್ವಾಮಿ, ನೀನು ನಮ್ಮೊಂದಿಗೆ ಮುಖಾಂತರ ಮಾತನಾಡಬೇಕೆಂಬುದಾಗಿ ಕೇಳಿಕೊಂಡು ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರಾರ್ಥನೆಯ ಜೀವಿತ, ಅದರ ಒಂದು ಮಹತ್ವದ ಸತ್ಯಗಳನ್ನು ನಾವು ಯೋಚಿಸುವಾಗ, ಪ್ರಾರ್ಥನೆಯ ಜೀವಿತ ಸರಳವಲ್ಲ. ಪ್ರಾರ್ಥನೆಯ ಜೀವಿತಕ್ಕೆ ಅನೇಕ ಅಡೆತಡೆಗಳು ಇರ್ತದೆ. ಈ ಅಡೆತಡೆಗಳನ್ನು ನಾವು ಕೆಲವೊಂದ್ಸಾರಿ ಯೋಚಿಸುವಾಗ, ಅದು ಸ್ಥಳ ಸರಿಯಾಗಿಲ್ಲ, ಸಮಯ ಸಿಗ್ತಾ ಇಲ್ಲ, ಅಥವಾ ನನಗೆ ಏನು ಪ್ರಾರ್ಥನೆ ಮಾಡಬೇಕಂದ್ರೆ ಏನು ಪ್ರಾರ್ಥಿಸಬೇಕೆಂಬುದು ಗೊತ್ತಿಲ್ಲ ಅನ್ನುವಂಥ ಈ ಒಂದು ಸಮಸ್ಯೆಗಳನ್ನು ನಾವು ಕೇಳ್ತೇವೆ. ಆದರೆ ಇವುಗಳನ್ನು ನಾವು ಹೇಗಾದರೂ ಮಾಡಿ ಜಯಿಸ್ಬೋದು. ಸ್ಥಳ ಏರ್ಪಾಟ್ ಮಾಡ್ಕೋಬಹುದು, ಸಮಯ ನಿಗದಿಪಡಿಸ್ಕೊಂಡು ನಾವು ಹೋಗ್ಬೋದು. ಆದರೆ ನಮ್ಮೊಳಗೆ ಕೆಲವೊಂದು ಅಡೆತಡೆಗಳಿರ್ತವೆ. ಓಕೆ, ನಮ್ಮ ಜೀವಿತದೊಳಗಿರುವಂಥ ಅಡೆತಡೆಗಳನ್ನು ಹಿಂಡ್ರೆನ್ಸಸ್ ಟು ಪ್ರೇಯರ್, ಪ್ರಾರ್ಥನೆಗೆ ನಮ್ಮೊಳಗಿರುವಂಥ ಅಡೆತಡೆಗಳು. ಇದು ಹೇಗೆ ಇದು ಅಡೆತಡೆಗಳು ನಮ್ಮೊಳಗೆ ಹೇಗೆ ಇರುತ್ತದೆ ಅಂದರೆ, ಒಂದು ಉದಾಹರಣೆ ಮುಖಾಂತರ ನಾವು ಯೋಚಿಸ್ಬೋದು. ನಾರ್ಮನ್ ವಿನ್ಸೆಂಟ್ ಪೀಲ್ ಅನ್ನುವಂಥ ಒಬ್ಬ ಲೇಖಕ ಮತ್ತು ಹೆಸರಾಂತ ಒಬ್ಬ ಒಂದು ಮನುಷ್ಯ, ಅವರ ಬಗ್ಗೆ ನಾವು ಒಂದು ಕತೆ ಈ ರೀತಿ ಕೇಳ್ತೇವೆ. ಯೌವನಸ್ಥ ಬಾಲಕನಾಗಿ ಅವರು ತಮ್ಮ ಒಂದು ಪ್ರದೇಶದಲ್ಲಿ, ಅವರು ವಾಸಿಸುತ್ತಿದ್ದಂಥ ಪ್ರದೇಶದಲ್ಲಿ ನಡೆದಾಡ್ತಾ ಇದ್ದಾಗ ಅಲ್ಲಿ ನೋಡಿದ್ರು ಒಂದು ಸಿಗರೆಟ್ ಬಿದ್ದಿತ್ತು. ಓಕೆ, ಸೊ ಹುಡುಗ ನೋಡಿದ್ನು, ಏನನ್ನಿಸ್ತು, ನಾನು ಆ ಸಿಗರೆಟ್ ತೆಗೆದುಕೊಂಡು ಸೇದಿದ್ರೆ ನಾನು ದೊಡ್ಡ ಈ ಬೆಳೆದ ಮನುಷ್ಯರಂತೇನು, ಲೈಕ್ ಐ ವಿಲ್ ಫೀಲ್ ಲೈಕ್ ಅ ಗ್ರೋನ್ ಅಪ್ ಪರ್ಸನ್, ಬೆಳೆದ್ ನಿಂತ ವ್ಯಕ್ತಿ ಅಂತೆ ನಾನು ಕಾಣಿಸ್ತೇನೆ. ಹಾಗೆ ಸಿಗರೆಟ್ ತಗೊಂಡು ಅದನ್ನು ಸೇದುವುದಕ್ಕಾಗಿ ಒಂದು ನಿರ್ಜನ ಪ್ರದೇಶದ ಕಡೆಗೆ ಹೋದರು. ಅದನ್ನು ಇನ್ನೇನು ಸೇದಿ ಸೇರ್ತಾ ಇದ್ದಾರೆ, ಆ ಸಮಯದಲ್ಲಿ ನೋಡ್ತಾರೆ ಅವರ ಅಪ್ಪ ಬರ್ತಾ ಇದ್ದಾರೆ. ಅವ್ರ ಅಪ್ಪ ಬರ್ತಾ ಇರೋದನ್ನು ನೋಡಿದ ಕೂಡಲೇ ಈಗ ಹೇಗೆ ಮಾಡೋದು, ಏನು ಮಾಡೋದು, ತಪ್ಪಿಸ್ಕೊಳ್ಬೇಕು, ಏನು ಮಾಡೋದು. ಚಿಕ್ಕ ಹುಡುಗ, ಬಟ್ ಸಿಗರೆಟ್ ಕೈಯಲ್ಲಿದೆ. ಸೊ ತಕ್ಷಣ ಅವ್ರು ಏನು ಮಾಡಿದ್ರು ಅಂದರೆ ಅದನ್ನು ಹಿಂದಿಟ್ಕೊಂಡು ಈಗ ಅವ್ರ ಅಪ್ಪನ ಜೊತೆ ಮಾತಾಡುವಾಗ ಟಾಪಿಕ್ ಚೇಂಜ್ ಮಾಡಬೇಕು ಇಮ್ಮಿಡಿಯೇಟ್ಲಿ. ಏನು ಮಾಡಿದ್ರು ಅಂದರೆ ಅಲ್ಲೊಂದು ಸರ್ಕಸ್ನ ಪೋಸ್ಟರ್ ಇತ್ತು, ಅದು ಮುಂದೆ ಬರುವಂಥದ್ದಿತ್ತು. ಅವಾಗ ಅವ್ರ ಡ್ಯಾಡಿ ಬಂದಿದ್ದಾರೆ, ಅವ್ನು ನೋಡ್ತಾ ಇದ್ದಾಗ ಹೇಳ್ತಾರೆ, ಡ್ಯಾಡಿ ಡ್ಯಾಡಿ ಈ ಸರ್ಕಸ್ ಬಂದಾಗ ನಾವು ಸರ್ಕಸ್ ನೋಡಕ್ಕೆ ಹೋಗ್ಬೇಕು ಡ್ಯಾಡಿ ಅಂತ. ವಾವ್, ಇನ್ನೂ ಎಂಥ ಬ್ರಿಲಿಯಂಟ್ ಐಡಿಯಾ ಅಲ್ವಾ, ಟಾಪಿಕ್ ಚೇಂಜ್ ಮಾಡಿ ಹೇಗಾದರೂ ಮಾಡಿ ನಾನು ಎಸ್ಕೇಪ್ ಆಗಬೇಕು ಅಂತ. ಅವಾಗ ಅವ್ರ ತಂದೆ ಹೇಳಿದ್ದು, ಮಗನೇ, ಅವಿಧೇಯತೆಯನ್ನು ಮುಚ್ಚಿಟ್ಟುಕೊಂಡು ಭಿನ್ನಹ ಪ್ರಾರ್ಥನೆ ಮಾಡುವುದು ತಪ್ಪಾಗ್ತದೆ ಮಗನೇ. ಓಕೆ, ನೀನು ಅವಿಧೇಯತೆಯನ್ನು ಮುಚ್ಚಿಟ್ಕೊಳ್ತಾ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳುವುದು ತಪ್ಪಾಗ್ತದೆ. ಯೋಚಿಸಬೇಕಾದಂಥ ಮಾತು. ಒಬ್ಬ ತಂದೆ ಈ ಮಾತು ಹೇಳುವಾಗ ಸತ್ಯವಾದದ್ದು, ರೈಟ್? ಅವಿಧೇಯ ಸಂಗತಿಗಳನ್ನು ನಮ್ಮೊಳಗೆ, ಹೊರಗಡೆ ಇಲ್ಲ, ಅದು ಕಾಣ್ತಾ ಇಲ್ಲ, ಒಳಗಡೆ ಇದೆ, ಒಳಗಡೆ ಇರುವಂಥ ವಿಷಯ, ಇವುಗಳನ್ನ ಮುಚ್ಚಿಟ್ಕೊಂಡು ನಾವು ದೇವರ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸುತ್ತಾ, ದೇವರೇ ನನಗೆ ಅದು ಕೊಡು ಇದು ಕೊಡು, ಅದನ್ನು ಮಾಡು ಇದನ್ನು ಮಾಡು. ಸ
ಸೊ ಅನೇಕ ಸಾರಿ ಪ್ರಾರ್ಥನೆಗಿರುವ ಅಡೆತಡೆಗಳು ಹೊರಗಿಲ್ಲ, ಒಳಗಿದೆ. ಒಳಗಿರುವಂಥದ್ದನ್ನ ನಾವು ಕೆಲವೊಂದನ್ನ ನಾವು ಪರೀಕ್ಷಿಸೋದಕ್ಕೋಸ್ಕರ ಹೋಗೋಣ. ಮೊದಲನೆಯ ಒಂದು ಅಡೆತಡೆ ಅಥವಾ ಅಭ್ಯಂತರ, ಅಪನಂಬಿಕೆ ರೀ. ಓಕೆ, ಅಪನಂಬಿಕೆ. ಯಾಕೊಬ್ಬನ ಪುಸ್ತಕ ಮೊದಲನೇ ಅಧ್ಯಾಯ 5ನೇ ವಚನದಿಂದ ನಾವು ಓದುವಾಗ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ರೆ ಅವನು ದೇವರನ್ನ ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಪರೀಕ್ಷೆ ಅಂತೂ ಮುಗಿದಿದೆ, ಈಗೇನು ಈ ವಚನ ಅಂತ ಅನಿಸ್ಬೋದು. ಗಮನಿಸ್ರಿ ಪ್ರಿಯರೇ, ಇದು ಪರೀಕ್ಷೆಗಾಗಿ ಮಾತ್ರ ಸೀಮಿತವಾದದ್ದಲ್ಲ, ಇದರೊಳಗೆ ನಾವು ಕಲಿಯಲಿಕ್ಕಿರುವಂತಹ ದೊಡ್ಡ ಸತ್ಯವಿದೆ. 6ನೇ ವಚನ ನೋಡ್ರಿ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ನಾವು ದೇವರ ಸನ್ನಿಧಾನದಲ್ಲಿ ಬಂದು ಅಪನಂಬಿಕೆಯಿಂದ, ಅಂದ್ರೆ ನೀನು ಕೊಡ್ತೀಯೋ ನೀನ್ ಕೊಡಕ್ ಆಗ್ತೈತೋ ಇಲ್ಲೋ ಅನ್ನುವಂತ ಈ ಅಪನಂಬಿಕೆ ಸಂಶಯದೊಂದಿಗೆ ನಾವು ದೇವರನ್ನ ಪ್ರಾರ್ಥಿಸುವುದಾಗಿದ್ರೆ ಅದು ಸಮಯ ವ್ಯರ್ಥ ಮಾಡಿದಂತೆ. ಯಾಕಂದ್ರೆ ದೇವರು ಅಪನಂಬಿಕೆಯಿಂದ ಮಾಡುವ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವುದಿಲ್ಲ ಅಂತ ನೇರವಾಗಿ ವಾಕ್ಯ ಹೇಳ್ತಾ ಇದೆ. ರೈಟ್, ನೇರವಾಗಿ ವಾಕ್ಯ ಹೇಳ್ತಾ ಇದೆ. ಆದ್ರೆ ನಮ್ಮ ಪ್ರಾರ್ಥನೆಯ ಸಮಯದಲ್ಲಿ ನಾವು ಎಷ್ಟು ನಂಬಿಕೆ ನಮ್ಮೊಳಗಿದೆ, ಎಷ್ಟು ನಂಬಿಕೆಯಿಂದ ನಾವು ಪ್ರಾರ್ಥಿಸ್ತೇವೆ, ಎಷ್ಟು ಭರವಸೆಯೊಂದಿಗೆ ನಾವು ಪ್ರಾರ್ಥಿಸ್ತೇವೆ, ಎಷ್ಟು ವಿಶ್ವಾಸದೊಂದಿಗೆ ನಾವು ಪ್ರಾರ್ಥಿಸ್ತೇವೆ, ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು. ಪ್ರಾರ್ಥಿಸುವುದಕ್ಕೆ ಕೂಡಿದ್ದೇವೆ, ನಂಬಿಕೆ ಇದೆಯಾ? ಪ್ರಾರ್ಥಿಸುತ್ತೇವೆ, ನಂಬಿಕೆ ಇದೆಯಾ? ದೇವರು ಒದಗಿಸಿ ಕೊಡ್ತಾನಂತ ನಮ್ಮೊಳಗೆ ನಂಬಿಕೆ ಇದೆಯಾ? ಮಕ್ಕಳ ಬಗ್ಗೆ ಇರಬಹುದು, ನಮ್ಮ ಉದ್ಯೋಗದ ಬಗ್ಗೆ ಇರಬಹುದು, ಭವಿಷ್ಯತ್ತಿನ ಬಗ್ಗೆ ಇರಬಹುದು, ಇಮಿಡಿಯೇಟ್ ಕೆಲವೊಂದು ತಕ್ಷಣದ ಕೆಲವು ವಿಷಯಗಳಿಗಾಗಿ ನಾವು ಪ್ರಾರ್ಥಿಸುತ್ತಿರಬಹುದು. ಆದರೆ ನಮ್ಮೊಳಗೆ ನಂಬಿಕೆ ಇಲ್ಲ, ನಾವು ಸಮಯ ವ್ಯರ್ಥ ಮಾಡ್ತಾ ಇದ್ದೇವೆ. ಸಂಪ್ರದಾಯದಂತೆ ಪ್ರಾರ್ಥಿಸುವಂಥದ್ದು, ಅದರಲ್ಲಿ ಸಂಪ್ರದಾಯ ಇರುತ್ತದೆ, ರೂಢಿ ಇರುತ್ತದೆ, ಆದರೆ ನಂಬಿಕೆ ಇದೆಯೋ, ನಂಬಿಕೆ ಇದೆಯೋ, ಇದನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ಆ ನಿಮಿತ್ತ ದೇವರು ನಮಗೆ ಸಹಾಯ ಮಾಡುವುದಕ್ಕಾಗಿ ಆಸಕ್ತಿ ಉಳ್ಳವನಾಗಿ, ನಾವು ಕೊರಿಂಥ ಪತ್ರಿಕೆಯಲ್ಲಿ ನೋಡುವಂತೆ ನಂಬಿಕೆಯ ವರವನ್ನು ಅನುಗ್ರಹಿಸುವವನಾಗಿದ್ದಾನೆ. ಆದ್ರೆ ನಾವು ಕೇಳಿ ಆ ನಂಬಿಕೆಯ ವರದೊಂದಿಗೆ ನಾವು ನಂಬಿಕೆಯ ಆ ಒಂದು ಹೆಜ್ಜೆಗಳನ್ನು ಇಟ್ಟು ಪ್ರಾರ್ಥಿಸಬೇಕು. ನಂಬಿಕೆಯಿಂದ ನಿಂತು ಪ್ರಾರ್ಥಿಸಬೇಕು. ನಂಬಿಕೆ ಇಲ್ಲದೆ ನಾವು ದೇವರನ್ನ ಮೆಚ್ಚಿಸೋದಕ್ಕೆ ಸಾಧ್ಯವಿಲ್ಲ. ಅಪನಂಬಿಕೆಯಿಂದ ನಾವು ಪ್ರಾರ್ಥಿಸಿದ್ರೆ ಅದು ವ್ಯರ್ಥ ಸಮಯ, ಸಮಯ ವ್ಯರ್ಥ ಮಾಡಿದಂತೆ, ವ್ಯರ್ಥ ಮಾಡಿದಂತೆ. ಸೊ ಪ್ರಾರ್ಥಿಸುವುದಕ್ಕೆ ಸೇರಿ ಬರುವಾಗ ನಾವು ನಂಬಿಕೆಯಿಂದ ತುಂಬಿದ್ದೇವೆಯೋ, ಬಹಳ ಮಹತ್ವದ ಒಂದು ವಿಷಯ. ಎರಡನೆಯದು, ಪ್ರಾರ್ಥನೆಗಿರುವಂತ ಅಡೆತಡೆ, ಅಡ್ಡಿ, ಅಭ್ಯಂತರ ಏನಂದ್ರೆ ಕೆಟ್ಟ ಅಥವಾ ದುಷ್ಟ ಸಂಗತಿಗಳು ಎಂಬುದಾಗಿ. ನಮ್ಮೊಳಗೆ ವಿಶ್ವಾಸಿಗಳಾಗಿ ದೇವರ ಸನ್ನಿಧಾನದಲ್ಲಿ ಬಂದಿದ್ದೇವೆ, ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸುವುದಕ್ಕಾಗಿದ್ದೇವೆ. ಅದು ಕೆಲವೊಂದು ಸಾರಿ ಏನು, ನಾನು ಹೇಗಿದ್ದೇನೆ ಅನ್ನುವುದನ್ನು ನಾವು ಪರೀಕ್ಷಿಸಿಕೊಳ್ಳದೆಯೂ ಕೂಡ, ನಾನು ಹೇಗಿದ್ದೇನೆ ಎಂಬುವಂಥ ವಿಷಯದಲ್ಲಿ ನನ್ನನ್ನು ಪೂರ್ವ ಸಿದ್ಧತೆ ಮಾಡದೆಯೂ ಕೂಡ, ನಾನು ಇದ್ದ ಹಾಗೆ ಬಂದು ನಾನು ಮನಸ್ಸಿಗೆ ಬಂದಂತೆ ಓ ನಾನು ದೇವರನ್ನ ಬಹಳ ಹಗುರವಾಗಿ ಯೋಚಿಸುವಂತಹ ಮನೋಭಾವನೆ ಅಂದ್ರೆ ಜಾಗ್ರತೆ. ಯಾಕಂದ್ರೆ ನಾವು ಸೃಷ್ಟಿಕರ್ತನಾದ ದೇವರು, ಪರಿಶುದ್ಧ ಪರಿಶುದ್ಧ ಪರಿಶುದ್ಧನಾದ ದೇವರ ಸನ್ನಿಧಾನದಲ್ಲಿ ಎಲ್ಲವನ್ನು ಒದಗಿಸಿಕೊಡುವವನು, ಏನು ಇಲ್ಲದಿದ್ರೆ ಏನು ಇಲ್ಲದಿರುವಲ್ಲಿ ಸೃಷ್ಟಿ ಮಾಡಬಲ್ಲ ದೇವರನ್ನ ನಾವು ಪ್ರಾರ್ಥಿಸುವುದಕ್ಕಾಗಿ ಬಂದಿರುವಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು, ಸಿದ್ಧಗೊಳ್ಳಬೇಕು. ಕೀರ್ತನೆ 66:18 ಹೇಳ್ತದೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನ ಕೇಳುತ್ತಿದ್ದಿಲ್ಲ. ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ, ನನ್ನ ಮನಸ್ಸು ಕೆಟ್ಟ ವಿಷಯಗಳ ಮೇಲೆ ಮನಸ್ಸಿಟ್ಟಿದ್ದರೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ನೋಡ್ಲಿಕ್ಕೆ ಬಹಳ ಒಳ್ಳೆಯ ವ್ಯಕ್ತಿ, ನನ್ನ ವರ್ತನೆ ನನ್ನ ನಡತೆ ನೋಡುವಾಗ ಓ ಬಹಳ ಒಳ್ಳೆಯ ಒಳ್ಳೆಯ
ಅಭಿವ್ಯಕ್ತಿ ಮನಸ್ಸಲ್ಲಿದೆ, ಮನಸ್ಸಲ್ಲಿದೆ. ಕೀರ್ತನೆಗಾರನು ಅನುಭವದಿಂದ ಹೇಳ್ತಾ ಇದ್ದಾನೆ, ದೇವರನ್ನ ಆತನ ಸ್ವಭಾವಗಳನ್ನ ತಿಳಿದುಕೊಂಡವನು, ಅನುಭವದಿಂದ ತಿಳಿದುಕೊಂಡವನು ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಜ್ಞಾನೋಕ್ತಿ 28:9 ಹೇಳ್ತದೆ, ಧರ್ಮೋಪದೇಶಕ್ಕೆ ಕಿವಿ ಗೊಡದವನು ಮಾಡುವ ದೈವ ಪ್ರಾರ್ಥನೆಯು ಅಸಹ್ಯ. ಧರ್ಮೋಪದೇಶಕ್ಕೆ, ಧರ್ಮೋಪದೇಶಕ್ಕೆ ದೇವರ ವಾಕ್ಯ ಬೋಧಿಸಲ್ಪಡುತ್ತಿರುವಾಗ ಏನಾಗ್ತಾ ಇದೆ? ದೇವರ ವಾಕ್ಯ ಬೋಧಿಸಲ್ಪಡ್ತಾ ಇರುವಾಗ ದೇವರ ವಾಕ್ಯ ಕೇಳ್ತಾ ಇದ್ದೇವೆ, ಏನಾಗ್ತಾ ಇದೆ? ಇಂದು ಮೊಬೈಲ್ನಲ್ಲಿ ನಾವು ಕೆಲವೊಂದು ಸಾರಿ ದೇವರ ವಾಕ್ಯ ಕೇಳುವ ಆ ಸಮಯದಲ್ಲಿ ದೇವರ ವಾಕ್ಯ ಕೇಳ್ತಾ ಇಲ್ಲ. ವಾಟ್ಸಪ್ ಸ್ಟೇಟಸ್ ಚೇಂಜ್ ಮಾಡ್ತಾ ಇದ್ದೇವೆ, ಫೇಸ್ಬುಕ್ನಲ್ಲಿ ಏನೇನೋ ಮಾಡ್ತಾ ಇದ್ದೇವೆ, ಇದು ಕೆಲವೊಂದು ವಿಷಯಗಳ ನಡೀತಾ ಇದೆ. ಧರ್ಮೋಪದೇಶಕ್ಕೆ ಕಿವಿ ಕೊಡದವನು, ಕಿವಿ ಇದೆ, ಓಕೆ, ಇಲ್ಲೇ ಇದೆ ಕಿವಿ, ಕಿವಿ ಎಲ್ಲಿಯೂ ಹೋಗಿಲ್ಲ, ಅದು ಕೇಳ್ತಾ ಇಲ್ಲ ಅಷ್ಟೇ. ಧರ್ಮೋಪದೇಶಕ್ಕೆ ಕಿವಿ ಕೊಡದವನು ಮಾಡುವ ದೈವ ಪ್ರಾರ್ಥನೆಯು ಎಲ್ಲರೂ ಹೇಳ್ರಿ ಅಸಹ್ಯ. ದೇವರ ವಾಕ್ಯ ಕೇಳಲಿಕ್ಕೆ ನಿನಗೆ ಮನಸ್ಸಿಲ್ಲ, ನಿನ್ನ ವಾಕ್ಯ ದೇವರು ಕೇಳಬೇಕಾ? ವಾವ್, ದೇವರ ವಾಕ್ಯ ಬೋಧಿಸಲ್ಪಡುವಾಗ ನಿನಗೆ ಕೇಳೋದಕ್ಕೆ ಮನಸ್ಸಿಲ್ಲ, ನಿನಗೆ ಮನಸ್ಸು ಬೇರೆ ಕಡೆ ಇದೆ. ಇವಾಗ ಅಡಿಗೆ ಮಾಡಕ್ಕೆ ಎಷ್ಟೊತ್ತು ಹೊಡಿತಾರ ಪಾಸ್ಟ್ರು? ಓಕೆ, ಚಿಕನ್ ಸಿಗ್ತದಾ, ಮಟನ್ ಸಿಗ್ತದಾ? ಓಕೆ, ಈ ಎಲ್ಲ ವಿಷಯ ಮನಸ್ಸಿನಲ್ಲಿ ತುಂಬಿದೆ. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ಪ್ರಾರ್ಥನೆ ದೇವರು ಅಸಹ್ಯವೆಂದು ತಿರಸ್ಕರಿಸ್ತಾನೆ. ಆದರೆ ಒಂದು ಬಹಳ ಸ್ಪಷ್ಟವಾಗಿ ನಾವು ಈ ವಿಷಯ ಕೇಳಿದ್ದಷ್ಟೇ ಅಲ್ಲ, ಜಾಗ್ರತೆ, ನೀತಿವಂತರ ಪ್ರಾರ್ಥನೆಗೆ ದೇವರು ಕಿವಿ ಕೊಡ್ತಾನೆ. ಹಲ್ಲೆಲೂಯ. ನಾವು ನಮ್ಮನ್ನು ತಗ್ಗಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ಬರೆದ ಮಾಡಿಕೊಂಡು ನಾವು ನಮ್ಮನ್ನು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ನೀತಿವಂತ ಜೀವಿತ ನಾವು ಜೀವಿಸುವಾಗ ಈ ಜ್ಞಾನೋಕ್ತಿಗಳ ಪುಸ್ತಕ 15:8 ಹೇಳ್ತದೆ, ದುಷ್ಟರ ಯಜ್ಞ ಯಹೋವನಿಗೆ ಅಸಹ್ಯ, ಶಿಷ್ಟರ ಭಿನ್ನಪ ಆತನಿಗೆ ಒಪ್ಪಿತ ಎಂಬುದಾಗಿ. ದುಷ್ಟರ ಯಜ್ಞ, ಓ ದುಷ್ಟರ ಯಜ್ಞ, ದುಷ್ಟರು ಇದ್ದಾರ್ರಿ, ಆದ್ರೆ ಅವರು ಯಜ್ಞ ಅರ್ಪಿಸ್ಲಿಕ್ಕೆ ಬರ್ತಾರೆ, ಇದು ಹೆಂಗ್ ಸಾಧ್ಯ? ಹೌದು, ದುಷ್ಟರ ಯಜ್ಞ. ಅರೆ ದುಷ್ಟರು ಅಂತಂದ್ರೆ ಅವರು ದೇವರ ಸಹವಾಸಿ ಇಲ್ದವ್ರು ಅಂತ ಯೋಚನೆ ಮಾಡ್ಬೇಡ್ರಿ. ಜ್ಞಾನೋಕ್ತಿ ಹೇಳ್ತಾ ಇದ್ದಾನೆ, ಯಜ್ಞವರ್ಪಿಸುವುದಕ್ಕೆ ಬರುವ ದುಷ್ಟರು ಇದ್ದಾರೆ, ಯಜ್ಞವರ್ಪಿಸುವುದಕ್ಕೆ ಬರುವ ದುಷ್ಟರು ಇದ್ದಾರೆ, ಆದ್ರೆ ಅವರ ಯಜ್ಞ ಯಹೋವನಿಗೆ ಅಸಹ್ಯ. ಶಿಷ್ಟರ ಭಿನ್ನಪ ಆತನಿಗೆ ಒಪ್ಪಿತ. ಸೊ ಇದು ಅಂತರದ ಆಂತರಿಕವಾದ ಸಮಸ್ಯೆ ಪ್ರಿಯರು. ನನ್ನೊಳಗೆ ನಾವು ಏನಾಗಿದ್ದೇವೆ, ನಾವು ಏನಾಗಿದೆ? ನೀತಿವಂತರ, ದುಷ್ಟರ, ಶುದ್ಧತೆಯಿಂದ ಜೀವಿಸ್ತಾ ಇರುವವರ, ಅಶುದ್ಧತೆಯಿಂದ ಜೀವಿಸ್ತಾ ಇರುವವರ. ಮೊದಲನೆಯ ಪೇತ್ರನ ಪತ್ರಿಕೆ 3 ನಾವು ನೋಡುವಾಗ 10 ಪೇತ್ರನು ಯೇಸು ಸ್ವಾಮಿಯೊಂದಿಗೆ ಜೀವಿಸಿ ಯೇಸು ಸ್ವಾಮಿಯ ಮುಖಾಂತರ ಕಲಿತು ತನ್ನ ಅನುಭವದ ಮುಖಾಂತರ ಬಹಳ ಸ್ಪಷ್ಟವಾಗಿ ಬರೆದಿರುವಂತ ಮಾತು, ಜೀವದಲ್ಲಿ ಸಂತೋಷ ಪಟ್ಟು ಸುದಿನಗಳನ್ನ ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದನ್ನ ನುಡಿಯದಂತೆ, ಕೆಟ್ಟದ್ದನ್ನ ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನ ಬಿಗಿ ಹಿಡಿಯಲಿ, ಅವನು ಕೆಟ್ಟದ್ದನ್ನ ಬಿಟ್ಟು ಒಳ್ಳೆಯದನ್ನ ಮಾಡಲಿ, ಸಮಾಧಾನವನ್ನ ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ, ಯಾಕೆಂದರೆ ಕರ್ತನು ನೀತಿವಂತರನ್ನ ಕಟಾಕ್ಷಿಸುತ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಏನ್ ಮಾಡ್ತಾನಂತೆ? ಕಿವಿಗೊಡ್ತಾನೆ. ಕೆಡುಕರಿಗೆ ಕರ್ತನು ಕೋಪದ ಮುಖವುಳ್ಳವನಾಗಿರುತ್ತಾನೆ. ಗಮನಿಸಿ ಈ ವಚನ ಏನ್ ಹೇಳ್ತಾ ಇದೆ, ಕೆಟ್ಟದ್ದನ್ನ ನುಡಿಯದಂತೆ, ಕೆಟ್ಟದ್ದನ್ನ ನುಡಿಯದಂತೆ. ಏನ್ ಗೊತ್ತಾ, ಈ ನಾಲಿಗೆ ಬಹಳ ಬಹಳ ಜಾಗೃತಿಯಿಂದ ಇರ್ಬೇಕ್ರಿ, ಕೆಟ್ಟದ್ದನ್ನ ನುಡಿಬಾರದು. ಯಾಕೋ ಒಂದು ಪುಸ್ತಕದೊಳಗೂ ನಾವು ನೋಡ್ತೇವೆ,
ಮೂರನೇ ಅಧ್ಯಾಯದಲ್ಲಿ ಯಾಕೊಬ್ಬನು ಈ ಮಾತು ನಾಲಿಗೆಯ ಬಗ್ಗೆ ಹೇಳ್ತಾ ಹೋಗುವಾಗ ಎಂಟನೇ ವಚನದಿಂದ, ಮೂರನೇ ಅಧ್ಯಾಯ ಎಂಟನೇ ವಚನದಿಂದ ಹೇಳ್ತಾನೆ. ಆದರೆ ನಾಲಿಗೆಯನ್ನು ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾರದೆ ಕೆಡುಕಾಗಿದೆ, ಮರಣಕರವಾದ ವಿಷಯದಿಂದ ತುಂಬಿದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರಿಗೆ ಹೋಲಿಕೆಯಾಗಿ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯನನ್ನ ಶಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ ಎರಡು ಬರುತ್ತವೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ, ಯೋಗ್ಯವಲ್ಲ. ಊಟೆಯು ಒಂದೇ ಬಾಯಿಯಿಂದ ಸಿಹಿ ನೀರು ಕಹಿ ನೀರು ಎರಡು ಹೊರಡುವುದುಂಟೇ? ತನ್ನ ಸಹೋದರರೇ, ನನ್ನ ಸಹೋದರರೇ, ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದೋ ದ್ರಾಕ್ಷ ಬಳ್ಳಿಯಿಂದ ಅಂಜೂರದ ಹಣ್ಣಾಗುವುದೋ, ಹಾಗೆ ಉಪ್ಪು ನೀರಿನ ಬಾವಿಯಿಂದ ಸಿಹಿ ನೀರು ಬರುವುದಿಲ್ಲ. ಮಾತು, ನನ್ನ ಮಾತು ಬಾಯಿಂದ ಹೊರಡುವ ಮಾತು ಅದೇನ್ ತಿಳಿಸ್ತದೆ? ನನ್ನ ಒಳಗೆ ಏನಿದೆ ಅಂತ ತಿಳಿಸ್ತದ್ರಿ. ಹಲ್ಲೆಲೂಯಾ. ನನ್ನೊಳಗೆ ಏನಿದೆ ಅಂತ ತಿಳಿಸ್ತದೆ. ಸೊ ಮಾತು, ಪೇತ್ರನು ಈ ಮಾತನ್ನು ಹೇಳುವಾಗ ಕೆಟ್ಟದ್ದನ್ನ ನುಡಿಯದಂತೆ, ಯಾಕಂದ್ರೆ ಕರ್ತನು ನೀತಿವಂತರನ್ನ ಕಟಾಕ್ಷಿಸುತ್ತಾನೆ, ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ ಅಂತ ಹೇಳುವಾಗ ನಿನ್ನ ಮಾತು ಹೊಸ ಭಾಷೆ ಮಾತಾಡಿ ಹೊಲಸು ಭಾಷೆ ಮಾತಾಡಲಿಕ್ಕೆ ಸಾಧ್ಯನಾ? ಹೊಸ ಭಾಷೆ ಮಾತಾಡಿ ಆರಾಧನೆಯ ಸ್ಥಳದಲ್ಲಿ, ಅನ್ಯೋನ್ಯತೆಯಲ್ಲಿ, ಕ್ಯಾಂಪ್ನಲ್ಲಿ, ಕಾನ್ಫರೆನ್ಸ್ನಲ್ಲಿ ಹೊಸ ಭಾಷೆ ಮಾತಾಡುವುದು. ಹಲ್ಲೆಲೂಯಾ. ಆದರೆ ಸ್ನೇಹಿತರೊಡನೆ ಕೂಡುವಾಗ ಹೊಲಸು ಭಾಷೆ ಮಾತಾಡುವುದು. ನೀನು ದೇವರಾತ್ಮದಿಂದ ತುಂಬಿದವನಲ್ಲ. ಯಾಕೊಬ್ಬನು ಹೇಳುವ ಪ್ರಕಾರ ಹೊಲಸು ಭಾಷೆ ಮಾತಾಡುವಂಥವರು ಹೊಲಸಾಗಿದ್ದಾರೆ. ಒಳಗೆ ಹೊಲಸು ತುಂಬಿದೆ. ಚೇಂಬರ್, ಡ್ರೈನೇಜ್ ಅದು ಕೇಳುವಾಗ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಎಲ್ಲ ಮಾತಾಡಿ ಕಾಲೇಜ್ನಲ್ಲಿ ಕ್ಲಾಸ್ನಲ್ಲಿ ಹೊಲಸು ಮಾತಾಡಿದ್ರೆ ಏನ್ರಿ? ನಿನ್ನ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡಲ್ಲ. ಸಿಂಪಲ್. ನೀನು ಭಕ್ತಿಯ ವೇಷವೆದ್ದು ಮಾಡಬಹುದು, ಓಕೆ, ಭಕ್ತಿಯ ವೇಷದಿಂದ ವರ್ತಿಸಬಹುದು, ಆದರೆ ನಾಲಿಗೆ, ಜಾಗ್ರತೆ, ನಾಲಿಗೆ, ನಿನ್ನ ಐಡೆಂಟಿಟಿ ಏನು, ನಿನ್ನ ನೀನು ಮೂಲತಃ ಒರಿಜಿನಲ್ ಏನು, ನಿನ್ನ ಭಾಷೆ, ನಿನ್ನ ಮಾತು ನಿನ್ನನ್ನು ಇಂಟ್ರೊಡ್ಯೂಸ್ ಮಾಡ್ತದೆ, ನಿನ್ನ ಪರಿಚಯ ಮಾಡ್ತದೆ. ನಿನ್ನ ಮಾತು ಸರಿಯಾಗಿದೆಯಾ? ಪೇತ್ರನೇ ಹೇಳ್ತಾನೆ, ಕೆಟ್ಟದ್ದನ್ನ ನೋಡಿಯದಂತೆ. ಹಲ್ಲೆಲೂಯಾ. ಕೆಟ್ಟದ್ದನ್ನ ನೋಡಿಯದಂತೆ, ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾರದಂತೆ ತುಟಿಗಳನ್ನ ಬಿಗಿ ಹಿಡಿಯಲಿ. ತುಟಿ ನೀನು ಕಂಟ್ರೋಲ್ನಾಗ ಲಗಾಮನಾಗ ಇಟ್ಕೊಳ್ಳಲಿಲ್ಲ, ಅದು ಹೊಲಸಾಟ ಮಾಡ್ತದ್ರಿ. ಓಕೆ, ಡಿಸೆಂಟ್ರಿ ಅಪೋಸಿಟ್ ಟೆಂಡರ್ನಿಂದ ಕಾಡ್ಲಿಕ್ಕೂ ಸ್ಟಾರ್ಟ್ ಆಗ್ತದೆ. ಓಕೆ, ಕಂಟ್ರೋಲ್ನ ಇಟ್ಕೋಬೇಕು. ಹಲ್ಲೆಲೂಯಾ. ಅದೇ ಪೇತ್ರ ಹೇಳ್ತಾ ಇದ್ದಾನೆ, ಕಂಟ್ರೋಲ್. ಒಳಗಿರೋದೇ ಹೊರಗೆ ಬರ್ತದೆ, ಜಾಗ್ರತೆ. ನಿನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಗಲ್ಲ ಅಷ್ಟೇ. ಯಾಕೊಬ್ಬನ ಪುಸ್ತಕ 5:16 ವಚನ ನಾವು ಅರಿಕೆ ಮಾಡ್ತೇವೆ. ಏನಂತ? ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ದೇವರು ನೀತಿವಂತರ ಪ್ರಾರ್ಥನೆ ಕೇಳ್ತಾನೆ, ಆಸಕ್ತಿಯನ್ನು ಕೇಳ್ತಾನೆ. ಅವರ ಮಾತುಗಳಲ್ಲಿ ನೀತಿ ಇರ್ತದೆ, ವರ್ತನೆಯಲ್ಲಿ ನೀತಿ ಇರ್ತದೆ. ಓ, ಬರೀ ತೋರಿಕೆಯ ನೀತಿ ಅಲ್ಲ. 1 ಯೋಹಾನ 3:22 ಪ್ರಕಾರ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರು ಆತನಿಂದ ಹೊಂದುವೆವು. ಹಲ್ಲೆಲೂಯಾ. ತಿರುಗಿ, ಆತನ ಆಜ್ಞೆಗಳನ್ನು ಕೈಕೊಂಡು. ಓ, ಅಂದ ಹಾಗೆ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರೋ? ವಾಕ್ಯ ಹೇಳ್ತದೆ ಆತನ ಆಜ್ಞೆ ಇದೆ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರೋ? ಆತನ ಆಜ್ಞೆ ಇದೆ, ಆಜ್ಞೆಗಳನ್ನ ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರು ಆತನಿಂದ ಹೊಂದುವರು. ಹಲ್ಲೆಲೂಯಾ.
ವಿಧೇಯತೆಯ ಜೀವಿತದ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ ಸಹೋದರ ಸಹೋದರಿ. ಹಲ್ಲೆಲೂಯ, ನಾವು ಅದಕ್ಕಾಗಿ ಸಮರ್ಪಣೆ ಮಾಡಿಕೊಳ್ಳಬೇಕು. ಸೊ ಒಂದು ಆ ಪ್ರಾರ್ಥನೆಗೆ ಇರುವಂತ ಆಂತರಿಕ ಅಡ್ಡಿ ಅಂದ್ರೆ ಅಪನಂಬಿಕೆ, ಎರಡನೆಯದು ಕೆಟ್ಟ ಅಥವಾ ದುಷ್ಟತನದ ಜೀವಿತ. ಇದಕ್ಕಾಗಿ ನಾವು ಜಯಿಸಲಿಕ್ಕೆ ಸಾಧ್ಯವೋ? ಹೌದು, ಪರಿಶುದ್ಧಾತ್ಮನನ್ನ ಅವಲಂಬಿಸಿ ನೀನು ಜೀವಿಸಿದ್ರೆ ಸಾಧ್ಯ. ಬೆಳಿಗ್ಗೆ ಎದ್ದ ಕೂಡಲೇ ನೀನು ಯಾವುದೇ ಕೆಲಸಕ್ಕೆ ಹೋಗುವಾಗ ಬರುವಾಗ ನೀನು ಆತ್ಮನನ್ನ ಅವಲಂಬಿಸಲೇಬೇಕು, ಆತ್ಮನಿಗೆ ಒಳಪಟ್ಟು ಜೀವಿಸಲೇಬೇಕು. ರೋಮ 8:5 ಓದುವಾಗ ಬಹಳ ಸ್ಪಷ್ಟವಾಗಿ ನೋಡ್ತದೆ. ಅದು ಮುಖ್ಯವಾಗಿ ನಾವು ಈ 5ನೇ ವಚನದಿಂದ ಓದ್ಬಹುದು. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ, ಪವಿತ್ರಾತ್ಮನನ್ನನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. 9ನೇ ವಚನ ನೋಡ್ರಿ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಸೊ ಕ್ರಿಸ್ತನ ಆತ್ಮನು ನಿನ್ನೊಳಗೆ ಇರುವಾಗ, ನೀನು ಆ ಆತ್ಮನನ್ನು ಅವಲಂಬಿಸುವಾಗ, ಆ ಆತ್ಮನಿಗೆ ಒಳಪಡುವಾಗ ನೀನು ಜಯದ ಜೀವಿತ ಜೀವಿಸಲಿಕ್ಕೆ ಸಾಧ್ಯ. ನಿನ್ನ ಮಾತು ಕಂಟ್ರೋಲ್ ಬರ್ತಾ ಇಲ್ವಾ? ನಿನ್ನ ಸ್ವಭಾವಗಳಲ್ಲಿ ಸಮಸ್ಯೆ ಆಗ್ತಾ ಇದೆಯೋ? ಆತ್ಮನಿಗೆ ಒಳಪಡು, ಕೇಳು, ಬಲ ಕೊಡ್ತಾನೆ ನಿನಗೆ. ಆದರೆ ನನ್ನ ಕಂಟ್ರೋಲ್ ಬರಲ್ಲ, ನನ್ನ ವೀಕ್ನೆಸ್ ಅಂತ ಹೇಳಿ ಲಗಾಮ್ ಇಲ್ಲದೆ ಮಾತಾಡ್ತಾ ಕೂತ್ಕೊಂಡ್ರೆ ನಿನ್ನ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡಲ್ಲ. ಕೆಲವರು ಇವಾಗ ಕಲ್ತು ಬಿಟ್ಟಿದ್ದಾರೆ, ಹಿಂದೆ ಮಾತಾಡೋದು. ಮಾತಾಡ್ರಿ, ಬೇಕಾದಷ್ಟು ಮಾತಾಡ್ರಿ, ಪ್ರಾರ್ಥನೆ ಉತ್ತರ ಕೊಡಲ್ಲ ದೇವರು. ಕೆಟ್ಟದ್ದನ್ನ ಮತ್ತೊಬ್ಬರ ಬಗ್ಗೆ ಹೀಯಾಳಿಸಿ ಮಾತಾಡ್ರಿ. ದೇವರ ಮಕ್ಕಳಂತ ಹೇಳ್ಕೊಂಡು ಮತ್ತೊಬ್ಬರ ಬಗ್ಗೆ ಕೆಟ್ಟ ಮಾತು, ಸೇವಕರ ಬಗ್ಗೆ, ಸೇವೆಯ ಬಗ್ಗೆ ನಾಲಿಗೆ ಲಗಾಮ್ ಇಲ್ಲದೆ ಮಾತಾಡ್ತಾ ಹೋದ್ರೆ ನಿನ್ನ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡುವುದಿಲ್ಲ. ನೀತಿವಂತರ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ಮೂರನೆಯ ಅಡ್ಡಿ ಯಾವುದು ಪ್ರಾರ್ಥನೆ ಜೀವಿತಕ್ಕೆ ಅಡ್ಡಿ ಇರುವಂಥದ್ದು ಯಾವುದು ಅಂತಂದ್ರೆ, ವಿಧೇಯತೆಯ ಬದಲಾಗಿ ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ವಿಧೇಯರಾಗುವುದಿಲ್ಲ. ಇಬ್ರಿಯ 5:8-9 ಹೇಳ್ತದೆ, ಹೀಗೆ ಆತನು ಮಗನಾಗಿದ್ರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡು, ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿ ಜದೇಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ರಕ್ಷಣೆ ಎಂಬುವಂಥದ್ದು ವಿಧೇಯರಿಗೆ ದೊರಕುವ ಅಂತೆ ಮಾಡಿದನು ಎಂಬುದನ್ನು ನಾವು ಗಮನಿಸಬೇಕು. ವಿಧೇಯತೆ ಅನ್ನುವಂಥದ್ದು ಬಹಳ ಮಹತ್ವದ್ದು. ಆದರೆ ವಿಧೇಯತೆಯನ್ನು ನಾನು ನಿರ್ಲಕ್ಷಿಸಿ ಅವಿಧೇಯನಾಗಿ ಜೀವಿಸುತ್ತಾ ಪ್ರಾರ್ಥನೆ ಮಾಡ್ತೇನೆಂದ್ರೆ ಸಾಧ್ಯವಿಲ್ಲ. ಅವಿಧೇಯತೆ ಪ್ರಾರ್ಥನೆ ಬದಲಾಗಿ ಯೂಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ ರೀ. ಗಲಾತ್ಯ 6 ನಾವು ನೋಡ್ತೇವೆ, 7-8 ಮೋಸ ಹೋಗ್ಬೇಡ್ರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನ ಕೊಯ್ಯುವನು, ಆತ್ಮನನ್ನ ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಸೊ ನಿನ್ನ ಜೀವಿತದಲ್ಲಿ ವಿಧೇಯತೆ, ನಿನ್ನ ಜೀವಿತದಲ್ಲಿ ಆತ್ಮಿಕತೆ, ನಿನ್ನ ಜೀವಿತದಲ್ಲಿ ದೇವರ ಸತ್ಯತೆಗಳು ಕಂಡು ಬರಬೇಕು. ಸೊ ಇದು ಜೀವಿತಕ್ಕೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ನಿನ್ನ ಜೀವಿತದಲ್ಲಿ ನೀನು ಜೀವಿಸ್ತಿರಬೇಕು. ಬರೀ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಅದರ ಜೀವಿತಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅಂದರೆ ಇಲ್ರಿ. ವಿಧೇಯತೆ ಬೇಕೇ ಬೇಕು. ವಿಧೇಯತೆಯನ್ನು ಪ್ರಾರ್ಥನೆಗೆ ಬದಲಾಗಿ ಉಪಯೋಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಪ್ರಾರ್ಥಿಸ್ತೇನೆ ಆದರೆ ಅವಿಧೇಯನಾಗಿ ಜೀವಿಸ್ತೇನೆ ಸಾಧ್ಯವಿಲ್ಲ. ನೀನು ಪ್ರಾರ್ಥಿಸ್ತಾ ಇದ್ರೆ ದೇವರಿಗೆ ವಿಧೇಯ ಜೀವಿತ ಜೀವಿಸಬೇಕು. ಜಿಮ್ ಈಲಿಯಟ್ ಅನ್ನುವಂತಹ ಸೇವಕರ ಹೆಂಡತಿ ಎಲಿಜಬೆತ್ ಈಲಿಯಟ್ ಅವರ ಕುಟುಂಬದ ಒಂದು ಕಥೆ ಹೇಳ್ತಾರೆ. ಏನಂತ, ಒಂದು ಮಗ ಅವರ ತಮ್ಮನಿಗೆ ಈ ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಆಟ ಆಡ್ತಾ ಇರುವಂತ ಒಂದು
ವಿಷಯ ಇತ್ತು. ಆಟ ಆಡ್ತಾ ಇದ್ದ ಆ ಸಮಯದಲ್ಲಿ ತಾಯಿ ಒಂದು ನಿಯಮ ಮಾಡಿದ್ರು, ನೀನೇನೇ ಆಟ ಆಡು, ಆಟ ಆಡುವ ಸಾಮಗ್ರಿಗಳನ್ನೆಲ್ಲ, ಆಟದ ವಸ್ತುಗಳನ್ನೆಲ್ಲ ನಿನ್ನ ಆಟ ಮುಗಿದ ಮೇಲೆ ಎಲ್ಲ ಒಂದು ಕಡೆ ಇಡಬೇಕು. ಓಕೆ, ಎಲ್ಲ ಒಂದು ಕಡೆ ಇಡಬೇಕು, ಇಲ್ಲಾಂದ್ರೆಲ್ಲ ಫುಲ್ ಎಲ್ಲ ಕಡೆ ಹರಿವು ಹೋದ್ರೆ ನಡೆಯಲ್ಲ. ಸೊ ಬೇಕಾದಷ್ಟು ಆಟ ಆಡು, ಆಟ ಆಡು ಎಲ್ಲ ವಸ್ತು ಒಂದು ಕಡೆ ಇರಬೇಕು. ಒಂದು ದಿವಸ ಅವನು ಹಾಗೆ ಆಡಿದ, ಆದರೆ ಅವರ ಡ್ಯಾಡಿ ಪಿಯಾನೋ ಬಾರಿಸ್ತಾ ಇದ್ರು. ಬಾರಿಸ್ತಾ ಇದ್ದಾಗ ಅವನಿಗೆ ಬಹಳ ಆಸಕ್ತಿ ಬಂತು. ಸೊ ಆ ಜೊತೆಗೆ ಹೋಗಿ ಅಲ್ಲಿ ಅವನು ಬಹಳ ಆತ್ಮೀಕವಾದ ಹಾಡುಗಳು, ಹೆಮ್ಸ್ ಅಂತಾರಲ್ಲ, ಅದನ್ನು ಕೂತ್ಕೊಂಡು ಹಾಡ್ತಾ ಇದ್ದ. ಹಾಡ್ತಾ ಇದ್ದಾಗ ಅವ್ರ ತಾಯಿ ಬಂದರು, ಆಟ ಆಡ್ತಾ ಇರುವಂಥ ಸ್ಥಳದಲ್ಲಿ ನೋಡ್ತಾರೆ ಎಲ್ಲ ಹಾಗೆ ಹರಿದಿದ್ದಾನೆ. ಈಗ ಎಲ್ಲಿ ಕೂತ್ಕೊಂಡಿದ್ದಾನೆ, ಮುಂದಿನ ಕೋಣೆಯಲ್ಲಿ ಕೂತ್ಕೊಂಡು ಆರಾಧನೆ ಮಾಡ್ತಾ ಇದ್ದಾನೆ. ಸೊ ತಾಯಿ ಬಂದು ಅಲ್ಲೇ ಬಂದು ಹೇಳಿದ್ರು, ಏಯ್ ನಾನೇನು ಹೇಳಿದ್ದೆ ನನಗೆ, ಆಟ ಆಡಿದ ಮೇಲೆ ಎಲ್ಲ ವಸ್ತುಗಳನ್ನ ಒಂದು ಕಡೆ ಇಡಬೇಕು, ನೀನೇನು ಮಾಡ್ತಾ ಇದ್ದೀಯಲ್ಲ. ಮಮ್ಮಿ ನಾನು ಆರಾಧನೆ ಮಾಡ್ತಾ ಇದ್ದೇನೆ, ಕಾಣ್ತಾ ಇಲ್ಲ ಅಂತಂದು. ಬಹಳ ಈಸಿ ಎಕ್ಸ್ಕ್ಯೂಸ್ ಅಲ್ವಾ, ನಾನು ಆರಾಧನೆ ಮಾಡ್ತಾ ಇದ್ದೇನೆ. ವಾವ್, ಕೆಲವೊಂದ್ಸಲ ಹೀಗೆ ಮಾಡ್ತೀವಿ ನಾವು, ಏನು ಅವಿಧೇಯತೆಯನ್ನ ಮುಚ್ಚಿ ಹಾಕ್ಲಿಕ್ಕೆ ಆತ್ಮೀಕತೆಯ ಪೋಷಾಕು ವೇಷ ಧರಿಸ್ಲಿಕ್ಕೆ ಸಾಧ್ಯ. ಅವಾಗ ಅವ್ರ ಡ್ಯಾಡಿ ಹೇಳಿದ್ರು, ಇಟ್ಸ್ ನೋ ಗುಡ್ ಸಿಂಗಿಂಗ್ ಗಾಡ್ಸ್ ಪ್ರೇಸ್ ಇಫ್ ಯು ಆರ್ ಡಿಸೊಬೀಡಿಯಂಟ್. ಅವಿಧೇಯನಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋದು ಒಳ್ಳೆಯದಲ್ಲ ಮಗ, ಒಳ್ಳೆಯದಲ್ಲ. ನಾವು ವಿ ಶುಡ್ ಬಿ ಕೇರ್ಫುಲ್. ನಾರ್ಮನ್ ವಿನ್ಸೆಂಟ್ ಪೀಲ್ ಅವರ ಕಥೆಗೂ ಕೂಡ, ಈ ಕೇಳ್ತಿರುವಂಥ ವಿಷಯ ಕೂಡ, ನಮ್ಮೊಳಗೆ ನಮ್ಮ ಆತ್ಮೀಕತೆ ವಿಷಯವಾಗಿ ಒಂದು ಯೋಚಿಸಬೇಕಾದಂಥ ಸಮಯ ಪ್ರಿಯರ. ಸೊ ವಿಧೇಯತೆಯ ಬದಲಾಗಿ ನಾವು ಆತ್ಮೀಕತೆಯನ್ನು ವೇಷವನ್ನು ಧರಿಸುವುದು ತಪ್ಪಾಗ್ತದೆ, ನಿರ್ಧರಿಸೋಣ. ಒಂದು ವೇಳೆ ವೇಷ ಹಾಕಿ ಮಾಡಿದರೆ ವೇಷ ಇದೆ, ಪ್ರಾರ್ಥನೆಗೆ ಉತ್ತರ ಇಲ್ಲ ಅಷ್ಟೇ. ನಾಲ್ಕನೆಯದು, ದರ್ ಇಸ್ ಒನ್ ಫೋರ್ತ್, ಒನ್ ನಾಲ್ಕನೆಯ ಒಂದು ಅಭ್ಯಂತರ, ಅದು ಯಾವುದು? ಸ್ವಾರ್ಥ, ಸೆಲ್ಫಿಶ್ನೆಸ್, ಸ್ವಾರ್ಥ. ಯಾಕೋಬ ನಾಲ್ಕನೇ ಅಧ್ಯಾಯ ಮೂರನೇ ವಚನ ಹೇಳುವ ಪ್ರಕಾರ, ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂದು ದುರಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ನೀನು ಪ್ರಾರ್ಥಿಸ್ತಾ ಇರುವಾಗ ಯಾವ ಉದ್ದೇಶಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೆ, ಯಾವ ಹೃದಯದಿಂದ ಪ್ರಾರ್ಥಿಸ್ತಾ ಇದ್ದೆ, ಯಾವ ಭಾರದಿಂದ ಪ್ರಾರ್ಥಿಸ್ತಾ ಇದ್ದೆ, ಇದರೊಳಗೆ ನನಗೇನು ಸಿಗ್ತದೆ, ನನಗೇನು ಲಾಭ ಆಗ್ತದೆ, ನನಗೆ ನನಗೆ, ಯಾಕಂದ್ರೆ ಇದು ನನಗೆ ಅನ್ನೋದು ಬಹಳ ಅಪಾಯಕಾರಿ. ಇಲ್ಲಿ ಹಾಡೋದು ಬಹಳ ಈಸಿ, ಏನಂತ ತೂ ಬಡೇ, ಓಕೆ ಮೇ ಗಟ್ಟು, ನಾನು ತಗ್ಗಿಸಲ್ಪಡ್ಲಿ ದೇವ್ರೇ, ನಾನು ತಗ್ಗಿಸಲ್ಪಡ್ಲಿ, ಆದರೆ ನೀನು ಹೆಚ್ಚಿಸಲ್ಪಡುವಂತ ಹಾಡುವುದು ಬಹಳ ಈಸಿ. ಸ್ವಲ್ಪ ನೋಡ್ರಿ, ಮನೆಯಾಗ ಯಾರಾದರೂ ನಿಮ್ಮನ್ನ ಕೆಳಗೆ ಹಾಕಿದ್ರಂದ್ರೆ ಅವಾಗ ಏನಾಗ್ತಿರ್ತದೆ, ಅವಾಗ ಬಂತ ಮುಂದೆ ಎದ್ದು ನಾನು ಇಂಥ ವ್ಯಕ್ತಿ ನನಗೆ ಹಿಂಗಂದು, ಓಕೆ ಯೋಚನೆ ಮಾಡೋಣ. ನಾನು ತಗ್ಗಿಸಲ್ಪಡಬೇಕು, ಆತನು ಹೆಚ್ಚಿಸಲ್ಪಡಬೇಕು. ನಾನು ತಗ್ಗಿಸಲ್ಪಡ್ತಾ ಇದ್ದೇನೋ, ಓ ಹೌದ್ರಿ, ನಾನು ಯಾವಾಗಲೂ ಸಾಫ್ಟ್ ಆಗಿ ಮಾತಾಡ್ತೀನಿ, ನಾನು ಯಾವಾಗಲೂ ಎಲ್ಲರಿಗೂ ವಿಶ್ ಮಾಡ್ತೀನಿ. ಓಹೋ, ಯಾರಾದರೂ ಒಂದು ಸ್ವಲ್ಪ ನಿನ್ನ ಅಲಕ್ಷ್ಯ ಮಾಡಿದ್ರೆ ಏನಾಗ್ತದೆ ನನಗೆ, ಸಡನ್ಲಿ ಏನಾಯಿತು, ನನ್ನ ಹಂಗೆ ನಾನು ನೋಡಲಿಲ್ಲ ಅವ್ರು, ನಾನು ವಿಶ್ ಮಾಡಲಿಲ್ಲ ಅವರು, ಓಕೆ ನನಗೆ ಮರ್ಯಾದೆ ಕೊಡೋದಿಲ್ಲ. ವಾವ್, ಮಹತ್ವಾಕಾಂಕ್ಷೆ ಒಳಗಡೆ, ನಾನು ದೊಡ್ಡವನಾಗಬೇಕು. ಪ್ರಿಯರೇ, ಯೇಸು ಸ್ವಾಮಿ ನಮ್ಮನ್ನು ದೊಡ್ಡವ್ರ ಮಾಡುವಾಗ ಅದು ಒಳ್ಳೆಯದ್ರಿ. ಹಾಲೆಲೂಯ, ನೀನು ಆತನ ಪಾದಕ್ಕೆ ಎರಗಿ ತಗ್ಗಿಸಿಕೋ. ದೇವರು ನಿನ್ನನ್ನು ಎತ್ತುತ್ತಾನೆ, ಎತ್ತುವಾಗ ಯಾವ ಮನುಷ್ಯ ನಿನ್ನನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ. ನೀನಾಗಿ ಮೇಲೆ ಹತ್ತುವುದಕ್ಕೆ ಹೋದ್ರೆ ಯಾವುದೋ ಮನುಷ್ಯ ನೂಕಿ ಬಿಟ್ರೆ ನೀನು ದಡಮ್ಮ ಅಂತ ಬೀಳ್ತಿ. ಹಂಪ್ಟಿ ಡಂಪ್ಟಿ ಸ್ಯಾಟ್ ಆನ್ ಅ ವಾಲ್, ಚಿಕ್ಕ ಮಕ್ಕಳಿದ್ದಾಗ ಕಲ್ತಿದ್ದೇವೆ ಅಲ್ವಾ, ನೆನಪಿದೆಯಾ? ಬೀಳುವಾಗ ದಡಮ್ಮ ಅಂತ ಬೀಳುವಾಗ ಒಡೆದು ಚೂರು ಚೂರು ಆಗ್ತಿ. ಆದ್ರೆ ದೇವರು ನಿನ್ನ ಮೇಲೆ ಎತ್ತುವಾಗ, ಯಾವಾಗ ಮೇಲೆತ್ತುತ್ತಾನೆ, ನೀನು ಆ ದೇವರನ್ನ ಮೇಲೆತ್ತುವಾಗ ಆ ದೇವರು ನಿನ್ನ ಮೇಲಕ್ಕೆತ್ತಾನೆ. ತನ್ನ ಎತ್ತರಕ್ಕನುಗುಣವಾಗಿ ಆತನ ಮೇಲಕ್ಕೆತ್ತಾನೆ. ನೀನು ದೇವರನ್ನ ಮೇಲಕ್ಕೆತ್ತದೆ, ನಾನೇ ಎತ್ತರಕ್ಕೆ ಹೋಗ್ತೇನೆ ಅಂತಂದ್ರೆ ಲೂಸಿಫರ್ ಅನ್ನುವಂಥವನು ಹಾಗೆ ಪ್ರಯತ್ನ ಮಾಡಿದ, ನಾನು ದೊಡ್ಡವನಾಗಬೇಕು.
ಪರಲೋಕದಿಂದ ಅವನ್ನ ನಮ್ಮ ಮಂಗಳೂರಿನ ಭಾಷೆಯೊಳಗೆ ಚಿಮ್ಮೆಕ್ಸ್ ಅಂತಾರಲ್ರಿ, ಚಿಮ್ಮೆ ಹಾಕ್ಬಿಟ್ರ ಡಿಸ್ಕಾರ್ಡೆಡ್. ಸ್ವಾರ್ಥ, ಜಾಗ್ರತೆ. ಓಕೆ, ಐದನೇದು ತಪ್ಪಾದ ಮನೋಭಾವನೆ, ತಪ್ಪಾದ ಸ್ವಭಾವಗಳು ಪ್ರಾರ್ಥನೆ ಜೀವಿತಕ್ಕೆ ಅಡ್ಡಿ ಮಾಡ್ತದ್ರಿ. ರಾಂಗ್ ಆಟಿಟ್ಯೂಡ್ಸ್ ಟುವರ್ಡ್ಸ್ ಅದರ್ಸ್. ಒಂದು, ಪ್ರಾರ್ಥನೆ ಜೀವಿತಕ್ಕೆ ಅಡ್ಡಿ ಮಾಡುವಂಥದ್ದು ಅಪನಂಬಿಕೆ. ಎರಡನೆಯದು ಕೆಟ್ಟತನ. ಮೂರನೆಯದು ವಿಧೇಯತೆಯ ಬದಲಾಗಿ ಪ್ರಾರ್ಥನೆ ಮಾಡುವುದು ಅಥವಾ ಅವಿಧೇಯತೆ ಅಂತ ಹೇಳ್ಬೋದು. ನಾಲ್ಕನೆಯದು ಸ್ವಾರ್ಥ. ಐದನೆಯದು ಮತ್ತೊಬ್ಬರ ಕುರಿತು ಕೆಟ್ಟ ಅಭಿಪ್ರಾಯ. ಒಂದು, ಕ್ಷಮಿಸದಿರುವ ಗುಣ. ಮತ್ತಾಯನ ಸುವಾರ್ತೆ 6:14-15 ಹೇಳ್ತದೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಮತ್ತೊಬ್ಬರು ಮಾಡುವ ತಪ್ಪುಗಳ ವಿಷಯದಲ್ಲಿ, ಸಭೆಯಲ್ಲಿ, ಕುಟುಂಬದಲ್ಲಿ, ಕೆಲಸದ ಸ್ಥಳದಲ್ಲಿ ನಾವು ಮತ್ತೊಬ್ಬರು ಮಾಡುವ ತಪ್ಪುಗಳನ್ನು ಕ್ಷಮಿಸ್ತೇವಾ? ಕ್ಷಮಿಸುವುದಿಲ್ಲ. ದೇವರು ನಮ್ಮನ್ನು ಹೇಗೆ ಕ್ಷಮಿಸಬೇಕು? ನಾವೇ ಹೇಳಿಕೊಡ್ತೇವೆ, ದೇವರೇ ಹೀಗೆ ಮಾಡು. ಮತ್ತೊಬ್ಬರ ಬಗ್ಗೆ ದ್ವೇಷಭರಿತರಾಗಿರುವಂಥದ್ದು. ಮತ್ತಾಯನ ಸುವಾರ್ತೆ 5:23 ನಾವು ಓದುವಾಗ, ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ನಾವು ನಂಬಿರುವ ತ್ರಯೈಕ ದೇವರು ಒಂದು ಅಪೇಕ್ಷಿಸ್ತಾನೆ, ತಾನು ಹೇಗೆ ಒಂದು ಸಮುದಾಯವಾಗಿದ್ದಾನೋ, ಹೌ ಗಾಡ್ ಈಸ್ ಅ ಕಮ್ಯುನಿಟಿ, ಅ ಟ್ರಯೂನ್ ಕಮ್ಯುನಿಟಿ, ನಮಗೆ ಆತನು ಬಯಸ್ತಾನೆ. ಅದೇ ರೀತಿಯಾಗಿ ನಾವು ಒಂದಾಗಿ, ಮೂರು ಒಂದಾಗಿರುವಂತೆ ನಾವು ಕೂಡ ಒಂದಾಗಿರಬೇಕು. ಆ ನಿಮಿತ್ತ ವಿರೋಧಕ್ಕೆ ಅವಕಾಶವಿಲ್ಲದೆ ಐಕ್ಯತೆಗಾಗಿ, ಒಂದಾಗಿರೋದಕ್ಕಾಗಿ ಪ್ರಯಾಸ ಪಡಬೇಕು. ಯಾಕಂದ್ರೆ ನಾವು ಒಡಕಿಟ್ಟುಕೊಂಡು ಒಡೆದು ದ್ವೇಷ ತುಂಬಿದವರಾಗಿ ಪ್ರಾರ್ಥನೆ ಮಾಡಿದರೆ ದೇವರು ಆ ಪ್ರಾರ್ಥನೆ ತಿರಸ್ಕರಿಸ್ತಾನೆ. ಈ ವಾಕ್ಯದ ಪ್ರಕಾರ ಅದನ್ನು ಬಿಟ್ಟು ಹೋಗಂತ ಹೇಳ್ತಾನೆ. ಮೊದಲು ಹೋಗಿ ಒಂದಾಗ. ಮೂರನೆಯದು, ವಿಶೇಷವಾಗಿ ಕುಟುಂಬ ವ್ಯವಸ್ಥೆಯಲ್ಲಿ ಇದು ಬಹಳ ಬಹಳ ಮಹತ್ವದ. ಹೆಂಡತಿಯೊಂದಿಗೆ ಸಂಬಂಧ ಸರಿ ಇರಲಿಲ್ಲ, ನಿನ್ನ ಪ್ರಾರ್ಥನೆಗೆ ಉತ್ತರವಿಲ್ಲ. 3:7 ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವರು ಜೀವ ವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ, ಅಡ್ಡಿ ಇರುವುದಿಲ್ಲ. ಕೌಟುಂಬಿಕ ವ್ಯವಸ್ಥೆಯಲ್ಲಿ ಗಂಡ ಹೆಂಡತಿಯ ಸಂಬಂಧ, ಅದಕ್ಕೂ ನನ್ನ ಪ್ರಾರ್ಥನೆಯ ಜೀವಿತಕ್ಕೂ ಸಂಬಂಧ ಇದೆಯೋ? ಸಂಬಂಧ ಇದೆ, ಸಂಬಂಧ ಇದೆ. ನಾವು ಕ್ಷಮಿಸದೇ ಇರುವ ಗುಣ, ನಾವು ದ್ವೇಷ ತುಂಬಿರುವಂತ ಸ್ವಭಾವ, ಮತ್ತು ಹೆಂಡತಿಯೊಂದಿಗೆ ಸರಿಯಾಗಿ ನಾವು ಒಗೆತನ ಮಾಡಿ ಸಂಬಂಧ ಸರಿಯಾಗಿ ಇಟ್ಕೊಳ್ಳಿಲ್ಲ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವುದಿಲ್ಲ. ಅಲ್ರಿ, ನನ್ನ ಪ್ರೇಯರ್ ಲೈಫ್ಗೂ ನನ್ನ ಕುಟುಂಬದ ಲೈಫ್ಗೂ ಯಾವ ಸಂಬಂಧ? ಅದೇ ನೋಡ್ರಿ, ದೇವರ ವಾಕ್ಯ ನಮ್ಮ ಜೀವಿತದ ಒಂದು ಒಂದು ಭಾಗದ ಸ್ಪೆಷಾಲಿಟಿ ಎಂದ್ರೆ ಫೋಕಸ್ ಅಲ್ಲ. ನಮ್ಮ ದೇವರ ವಾಕ್ಯ ದೇವರಿಗೆ ನಮ್ಮ ಎಲ್ಲ ಕ್ಷೇತ್ರ, ಜೀವಿತದ ಪ್ರತಿ ಕ್ಷೇತ್ರದಲ್ಲಿ ಆತನಿಗೆ ಹಕ್ಕಿದೆ, ಅದರಲ್ಲಿ ಆತನ ಆಸಕ್ತಿ ಉಳ್ಳವನಾಗಿದ್ದಾನೆ. ಕುಟುಂಬದ ವಿಷಯದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬದುಕುವುದು ಒಂದು ವೇಳೆ ಹೋರಾಟ ಕಷ್ಟದಿಂದ ತುಂಬಿರ್ತದೆ. ಆದ್ರೇನು ಗೊತ್ತಾ, ದೇವರ ಉದ್ದೇಶ ಕುಟುಂಬ ವ್ಯವಸ್ಥೆಯನ್ನು ನಿರ್ಮಿಸಿದಾತನು ನಮ್ಮ ಅಭಿವೃದ್ಧಿಗಾಗಿ ಒಳ್ಳೆಯದಕ್ಕಾಗಿಯೇ ಇಟ್ಟಿದ್ದಾನೆಂಬುದನ್ನು ಮರಿಬಾರದು.
ಕೆಲವೊಂದು ಸಾರಿ ಅನ್ನಿಸ್ಬೋದು, ಯಾಕಪ್ಪ ಹಿಂಗಾಯ್ತು, ಯಾಕಪ್ಪ ಮದುವೆ ಅದೇ, ಯಾಕಪ್ಪ ನನ್ನ ಮಕ್ಕಳಿದ್ದಾರೆ, ಯಾಕಪ್ಪ ಈ 108 ವಿಚಾರಗಳು ಬರ್ತಿರ್ಬೋದು. ಏನು ಗೊತ್ತಾ, ದೇವರ ಉದ್ದೇಶದ ಪ್ರಕಾರ ಮದುವೆ ಅನ್ನುವಂಥ ವ್ಯವಸ್ಥೆ ಇದೆ. ಅದು ನಿನ್ನ ಆತ್ಮಿಕ ಜೀವಿತಕ್ಕೆ ಅಭಿವೃದ್ಧಿಗಾಗಿ ದೇವರು ಕೊಟ್ಟಿದ್ದಾನೆ, ಆಶೀರ್ವಾದಕ್ಕಾಗಿ ಕೊಟ್ಟಿದ್ದಾನೆ. ಅದರ ವಿಷಯವಾಗಿ ನೀನು ಬೇಸತ್ತು ಬೇಡ ಸಾಕಾಯ್ತು ಅಲ್ಲ, ನಿನ್ನ ಆತ್ಮಿಕತೆಗೆ ಅಭಿವೃದ್ಧಿಗೆ ಉದ್ಧಾರಕ್ಕಾಗಿ ಅಲ್ಲಿರುವ ಅನುಭವಗಳನ್ನು ಉಪಯೋಗಿಸು. ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಆ ಒಂದು ಸಂಬಂಧ ಇಟ್ಕೊಳ್ಳಿಲ್ಲ, ನಿನ್ನ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡುವುದಿಲ್ಲ, ಉತ್ತರ ಕೊಡುವುದಿಲ್ಲ. ಹೆಸರಾಂತ ಸೇವಕರಾದಂಥ ಬಿಲಿ ಗ್ರಹಾಮ್ ಅವರ ಹೆಂಡತಿ, ಅವರು ತೀರಿ ಹೋಗಿದ್ದಾರೆ, ಹೆಂಡತಿ ರೂತ್ ಬೆಲ್ ಗ್ರಹಾಮ್ ಅವರಿಗೆ, ಅವರು ಬಹಳ ನೇರ ನಿಷ್ಠುರ ಮಾತಿನ ವ್ಯಕ್ತಿಯಾಗಿದ್ದರು. ರೂತ್ ಬೆಲ್ ಗ್ರಹಾಮ್ ಬಹಳ ನಿಷ್ಠುರ ಮಾತಿನವರು. ಸೊ ಅವ್ರಿಗೆ ಯಾವುದೇ ವಿಷಯದ ಬಗ್ಗೆ ಕೇಳಿದ್ರೆ ತಟ್ಟನೆ ಉತ್ತರ ಕೊಡ್ತಿದ್ರು. ಸೊ ಹಾಗೆ ಒಂದು ಸಾರಿ ಪ್ರೆಸ್ನವರು ಅವರಿಗೆ ಕೇಳಿದರು, ಯಾರು ಸುವಾರ್ಥಿಕರಾದ ಬಿಲಿ ಗ್ರಹಾಮ್ ಅವರ ಹೆಂಡತಿಗೆ ಕೇಳಿದರು, ಏನಂತ, ನೀವು ಈ ಬಿಲಿ ಗ್ರಹಾಮ್ ಜೊತೆಗೆ ಮದುವೆ ದಾಂಪತ್ಯ ಜೀವಿತ ಜೀವಿಸ್ತಾ ಇರುವಾಗ ಎಂದಾದರೂ ಅವರಿಂದ ವಿವಾಹ ವಿಚ್ಛೇದನ ಪಡಿಬೇಕು, ಡಿವೋರ್ಸ್ ಮಾಡಬೇಕು ಎಂಬುವಂಥ ವಿಚಾರ ನಿಮಗೇನಾದರೂ ಬಂದಿದೆಯಾ ಅಂತ ಕೇಳಿದರು. ಪ್ರೆಸ್ನವರು ಡೈರೆಕ್ಟಾಗಿ ಕೇಳ್ತಾ ಇದ್ರು, ನೀವು ಇಷ್ಟು ವರ್ಷ ಅವರ ಕುಟುಂಬವಾಗಿ ಜೀವಿಸಿದ್ದೀರಿ, ಅವರ ಸ್ವಭಾವ ವರ್ತನೆಗಳಿಂದ ನಿಮಗೆ ಇವ್ರನ್ನ ಬಿಟ್ಟುಬಿಡ್ಬೇಕು ಅನ್ನುವಂಥ ವಿಚಾರ ಬಂದಿದೆಯಾ ಅಂತ ರೂತ್ ಗ್ರಹಾಮ್ಗೆ ಆ ಮೀಡಿಯಾದವರು ಕೇಳಿದರು. ಅವಾಗ ಅವರ ಉತ್ತರ ಬಹಳ ಸ್ಪಷ್ಟ ನೇರ ಉತ್ತರ, ಅವ್ರು ಹೇಳಿದರು, ಡಿವೋರ್ಸ್ ನೋ, ನೋ ಮರ್ಡರ್ ಯಸ್ ಅಂತಂದರು. ಇರ್ತದೆ ಕುಟುಂಬ ವ್ಯವಸ್ಥೆಯೊಳಗೆ ಕೆಲವೊಂದು ಸಾರಿ ಈ ರೀತಿಯಾದಂಥ ಅನುಭವಗಳ ನಿಮಿತ್ತ ಏನೇನೋ ಅನ್ನಿಸ್ತಿರ್ಬೋದು, ಬಟ್ ಏನು ಗೊತ್ತಾ, ಅದರ ಅರ್ಥ ನಾನು ಬಿಟ್ಬಿಡ್ತೇನೆ ಅಂತಲ್ಲ, ಅಡ್ಜಸ್ಟ್ ಮಾಡಿ ಹೊಂದಾಣಿಕೆ ಮಾಡಿಕೊಂಡು ನಾವು ಕೌಟುಂಬಿಕ ಜೀವಿತ ಸರಿಯಾಗಿ ಇಟ್ಕೋಬೇಕು. ಒಂದು ಆಶೀರ್ವಾದ ಏನು, ನನ್ನ ಆತ್ಮಿಕ ಜೀವಿತ ಅದು ವಿಶೇಷವಾಗಿ ಅದು ದೇವರೊಂದಿಗೆ ನಾನು ಸರಿಯಾಗಿರುವಂತೆ ಅದರ ಸೂಚನೆಯಾಗಿದೆ. ಪ್ರಿಯರೇ, ಪ್ರಾರ್ಥನೆ ಜೀವಿತ ಅದು ಹಗುರವಾದದ್ದಲ್ಲ. ಓಕೆ, ನಾನು ನೆನೆಸ್ತೇನೆ ಅನೇಕರು ಈ ಸರಣಿ ಆರಂಭವಾದಾಗಿನಿಂದ ಅನೇಕ ನಿರ್ಧಾರ ಮಾಡಿದ್ದೀರಿ. ಕೆಲವರು ನನಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡ್ತಾ, ಪಾಸ್ಟರ್ ನಾನು ಇವಾಗ 30 ಗಂಟೆಗಿಂತ ಹೆಚ್ಚು ಪ್ರಾರ್ಥಿಸಿದಾಗ ನನಗೆ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ ಅಂತ ಎಲ್ಲ ವಿಷಯನ ತಿಳಿಸ್ತಾ ಇದ್ದೀರಿ. ಆದರೆ ಪ್ರಿಯರೇ, ನಾನು ತಿರುಗಿ ಹೇಳ್ತೇನೆ, ಇದು ಹಗುರವಾದದ್ದಲ್ಲ, ಪ್ರಾರ್ಥನೆಯ ಜೀವಿತ ಹಗುರವಾದದ್ದಲ್ಲ. ನೀನು ಸಮಯ ಕೊಡಬಹುದು ಅಂದರೆ ಇನ್ನೊಂದು ಮಹತ್ವದ ವಿಷಯ, ನಾನು ಸಮಯ ಇರಬಹುದು, ನನಗೆ ಏನಂತಾರೆ ಸ್ಥಳವಿರ್ಬೋದು ಪ್ರಾರ್ಥನೆಗಾಗಿ, ನಾನು ಈ ಶಿಸ್ತಿನಲ್ಲಿ ಇರ್ಬೋದು, ಡಿಸಿಪ್ಲಿನ್ನಲ್ಲಿ ಇರ್ಬೋದು, ಆದರೆ ನನ್ನೊಳಗಿರುವ ಅಡ್ಡಿಗಳನ್ನು ನಾನು ಜಾಗ್ರತೆಯಿಂದ ಪರೀಕ್ಷಿಸಿಕೊಳ್ಳಬೇಕು. ಯಾಕಂದರೆ ನಮ್ಮ ಒಂದು ಆತ್ಮಿಕತೆ ಪ್ರಾರ್ಥನೆಯ ಜೀವಿತದಿಂದ ಬದಲಾಗ್ತದೆ. ವಿಶೇಷವಾಗಿ ನಾವು ನೋಡುವಾಗ ಅಪನಂಬಿಕೆ ಅದೊಂದು ದೊಡ್ಡ ಅಡ್ಡಿ, ಕೆಟ್ಟತನ ಅದೊಂದು ದೊಡ್ಡ ಅಡ್ಡಿ, ಅವಿಧೇಯತೆ ಅದು ಅಡ್ಡಿಪಡಿಸ್ತದೆ, ಸ್ವಾರ್ಥ ಅಡ್ಡಿಪಡಿಸ್ತದೆ, ಕೆಟ್ಟ ಕೆಟ್ಟ ಸ್ವಭಾವ ಮತ್ತೊಬ್ಬರೊಂದಿಗೆ ಕೆಟ್ಟದಾಗಿ ವರ್ತಿಸುವಂಥದ್ದು ಅದು ಪ್ರಾರ್ಥನೆ ಜೀವಿತಕ್ಕೆ ಅಡ್ಡಿಪಡಿಸ್ತದೆ. ಓ, ಅಂದಹಾಗೆ ಇನ್ನೊಂದು ಮಹತ್ವದ ಸತ್ಯ ಇದಕ್ಕೆ ಸಂಬಂಧಪಟ್ಟಂತೆ, ನಾನು ತಾಸುಗಟ್ಟಲೆ ಪ್ರಾರ್ಥಿಸಬಹುದು, ನಾನು ಉಪವಾಸ ಪ್ರಾರ್ಥನೆ ಮಾಡಬಹುದು, ನನ್ನೊಳಗೆ ಶಿಸ್ತು ಇರಬಹುದು, ಎಲ್ಲ ಇದ್ದು ಓಕೆ ತಾಸುಗಟ್ಟಲೆ ಪ್ರಾರ್ಥಿಸ್ತೇನೆ, ಸ್ಥಳ ಇದೆ, ಉಪವಾಸ ಪ್ರಾರ್ಥನೆ ಮಾಡ್ತೇನೆ. ಆದರೆ ಏನು ಗೊತ್ತಾ, ನಂಬಿಕೆ ಇಲ್ಲ. ಸಾಧ್ಯನಾ? ಸಾಧ್ಯ, ಸಾಧ್ಯ. ನಂಬಿಕೆ ಇಲ್ಲದೆ ತಾಸುಗಟ್ಟಲೆ ಪ್ರಾರ್ಥಿಸಬಹುದು, ಅವಿಧೇಯತೆಯನ್ನು ಇಟ್ಕೊಂಡು ಉಪವಾಸ ಪ್ರಾರ್ಥನೆ ಮಾಡಬಹುದು, ಸ್ವಾರ್ಥ ತುಂಬಿ 21 ದಿವಸಕ್ಕೆ 3 ದಿವಸಕ್ಕೆ 40 ದಿವಸ ಪ್ರಾರ್ಥನೆ ಮಾಡಬಹುದು, ಸ್ವಾರ್ಥ ತುಂಬಿ ಕೆಟ್ಟ ಸ್ವಭಾವ ಕುಟುಂಬದಲ್ಲಿ ಇತರರೊಂದಿಗೆ ಕೆಟ್ಟದಾಗಿ ವರ್ತಿಸುತ್ತಾ
ಆರಾಧಿಸಬಹುದು, ಪ್ರಾರ್ಥಿಸಬಹುದು. ನಿನ್ನ ಪ್ರಾರ್ಥನೆ ವ್ಯರ್ಥ. ಪ್ರಾರ್ಥನೆ ಬದಲಾಯಿಸ್ತದೆ, ನನ್ನನ್ನು ಬದಲಾಯಿಸ್ತದೆ. ಹಲ್ಲೆಲೂಯಾ. ಪ್ರಾರ್ಥನೆ ನನ್ನ ಜೀವಿತಗಳನ್ನು ಬದಲಾಯಿಸಬಹುದು, ಬದಲಾಯಿಸ್ತದೆ. ಈ ನಿಮಿತ್ತ ಪ್ರಿಯರೇ, ನಾವು ಕೇಳೋಣ. ನನ್ನ ಭಕ್ತಿಯ ಅಳತೆಗೋಲು ನನ್ನ ಪ್ರಾರ್ಥನೆಯ ಜೀವಿತ. ನಿನ್ನ ಮೇಲ್ ಬರುವುದು ಬೀಳುವುದು ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ನಿರ್ಧಾರ ಆಗ್ತದೆ. ಯಾಕಂದ್ರೆ ಅದು ನಿನ್ನ ಜೀವಿತದಲ್ಲಿ ಮಾರ್ಪಾಟು ಮಾಡುತ್ತದೆ. ದೇವರನ್ನ ನೀನು ಅವಲಂಬಿಸುವಾಗ ದೇವರು ನಿನ್ನೊಳಗೆ ಆ ಬದಲಾವಣೆಯ ಕಾರ್ಯ ಮಾಡ್ತಾನೆ. ಈ ಸಮಯ ನಮ್ಮ ತಲೆಗಳನ್ನು ತಗ್ಗಿಸಿ ನಾವು ವೈಯಕ್ತಿಕವಾಗಿ ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳೋಣ. ಪ್ರಿಯರೇ, ನಾವು ಇಲ್ಲಿ ಅಲ್ಲಿ ಅವ್ರ ಮುಂದೆ ಇವರ ಮುಂದೆ ನಾವು ನಮ್ಮ ವಿಷಯಗಳನ್ನು ನಮ್ಮ ಜೀವಿತಗಳನ್ನು ಬೇರೆ ಬೇರೆ ರೀತಿಯಾಗಿ ನಾವು ತೋರಿಸಬಹುದು, ಅದಕ್ಕೆ ವೇಷ ಹಾಕ್ಕೊಳ್ಬಹುದು. ಆದರೆ ಜಾಗ್ರತೆ ಜಾಗ್ರತೆ ಜಾಗ್ರತೆ, ನಮ್ಮೊಳಗಿರುವ ಅಡ್ಡಿ, ನಮ್ಮೊಳಗಿರುವ ಅಭ್ಯಂತರಗಳು, ಇದರ ಕುರಿತು ಎಚ್ಚರಿಕೆ ವಹಿಸೋಣ. ಅಪನಂಬಿಕೆಯಿಂದ ಮಾಡುವ ಪ್ರಾರ್ಥನೆ ವ್ಯರ್ಥ. ಕೆಟ್ಟತನ ತುಂಬಿದಂತ ಜೀವಿತದಿಂದ ಮಾಡುವ ಪ್ರಾರ್ಥನೆ ವ್ಯರ್ಥ. ಅವಿಧೇಯತೆಯಿಂದ ತುಂಬಿದ ಪ್ರಾರ್ಥನೆ ಮಾಡುವುದು ವ್ಯರ್ಥ. ಸ್ವಾರ್ಥ ತುಂಬಿದಂತ ಪ್ರಾರ್ಥನೆ ವ್ಯರ್ಥ. ಕೆಟ್ಟ ಸ್ವಭಾವ ಮತ್ತೊಬ್ಬರೊಂದಿಗೆ ಕೆಟ್ಟದಾಗಿ ವರ್ತಿಸಿ ಪ್ರಾರ್ಥಿಸುವಂಥದ್ದು ವ್ಯರ್ಥ. ಈ ಸಮಯ ನಾವು ಪಶ್ಚಾತ್ತಾಪ ಪಟ್ಟು ಕೇಳೋಣ, ಸ್ವಾಮಿ ನಿನ್ನ ಸಹಾಯ ಬೇಕು ನಮಗೆ. ಹಲ್ಲೆಲೂಯಾ, ನಿನ್ನ ಸಹಾಯ ಬೇಕು ನನಗೆ. ಹಲ್ಲೆಲೂಯಾ, ನಂಬಿಕೆಯ ವರದಿಂದ ತುಂಬಿಸು ನಮಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶರೀರಾಧೀನತೆಯಿಂದ ಸ್ವಾಮಿ ನಾವು ಆತ್ಮೀಕತೆಗೆ ಬೆಳೆಯುವುದಕ್ಕಾಗುವಂತೆ ನಮಗೆ ಸಹಾಯ ಮಾಡುವಂತ ಕೇಳೋಣ. ಹಲ್ಲೆಲೂಯಾ. ಅವಿಧೇಯತೆಗಾಗಿ ಬಲ ಬೇಕಪ್ಪ ನನಗೆ, ಬಲ ಬೇಕು ಸ್ವಾಮಿ. ವಿಧೇಯತೆಗಾಗಿ, ವಿಶೇಷವಾಗಿ ವಿಧೇಯ ಜೀವಿತ ಜೀವಿಸುವುದಕ್ಕಾಗಿ ನಮಗೆ ಬಲ ಬೇಕಪ್ಪ. ಅವಿಧೇಯತೆಯಿಂದ ನನ್ನನ್ನು ಬಿಡಿಸು ಸ್ವಾಮಿ. ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ. ಸ್ವಾರ್ಥ, ಓಡಿಯ ನನ್ನೊಳಗಿಂದ ಸ್ವಾರ್ಥ ತೆಗೆದು ಹಾಕಪ್ಪ. ಓ, ನಾನು ಲೋಕದ ಪಾಲಿಗೆ ಸತ್ತವನು, ಕ್ರಿಸ್ತನಿಗಾಗಿ ಮಾತ್ರ ಜೀವಿಸುವವನಾಗುವುದಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ನಾನು ಮತ್ತೊಬ್ಬರೊಂದಿಗೆ ಯಾವ ಸ್ವಭಾವ ಇಟ್ಟುಕೊಂಡು ವರ್ತಿಸ್ತೇನೆ, ಜೀವಿಸ್ತೇನೆ, ಓ ಒಡೆಯನೇ, ನನ್ನೊಳಗೆ ನನ್ನನ್ನು ಬದಲಾಯಿಸು, ನನ್ನನ್ನು ಬದಲಾಯಿಸು, ನನ್ನನ್ನು ಬದಲಾಯಿಸು, ನನ್ನೊಳಗೆ ಬದಲಾವಣೆ ತಾ, ನನ್ನೊಳಗೆ ಬದಲಾವಣೆ ತಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಪ್ರಾರ್ಥಿಸೋಣ, 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 ಪ್ರಾರ್ಥಿಸೋಣ. ಓ ದೇವರು ನಮ್ಮನ್ನು ಶುದ್ಧಪಡಿಸಿ, ಸಿದ್ಧಪಡಿಸಿ ಉಪಯೋಗಿಸಲು ಬಯಸ್ತಾನೆ ಸಹೋದರ ಸಹೋದರಿ. ದೇವರು ನಮ್ಮನ್ನು ಸಿದ್ಧಪಡಿಸಿ, ಶುದ್ಧಪಡಿಸಿ ಉಪಯೋಗಿಸಲು ಬಯಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಶುದ್ಧವಾದ ಪಾತ್ರೆಯಾಗಿ ನಾವು ದೇವರಿಂದ ತಿರಸ್ಕರಿಸಲ್ಪಡುವುದು ಬೇಡ. ಪ್ರಾರ್ಥಿಸುವಾಗ ಶುದ್ಧತೆಯೊಂದಿಗೆ, ಓ ಸಿದ್ಧತೆಯೊಂದಿಗೆ, ಶುದ್ಧತೆಯೊಂದಿಗೆ ದೇವರ ಸನ್ನಿಧಾನದ ಕಳೆಯೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಸಹಾಯ ಬೇಕು, ಪರಿಶುದ್ಧಾತ್ಮನ ಸಹಾಯ ಬೇಕು. ಪರಿಶುದ್ಧ ಜೀವಿತಕ್ಕೆ ಪರಿಶುದ್ಧಾತ್ಮನು ಬೇಕು, ಪರಿಶುದ್ಧ ಜೀವಿತಕ್ಕೆ ಪರಿಶುದ್ಧಾತ್ಮನು ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳೋಣ, ಕೇಳೋಣ. ಓ, ನಮ್ಮ ತಪ್ಪುಗಳ ವಿಷಯದಲ್ಲಿ ಮನಸಾಕ್ಷಿಯಲ್ಲೇ ಪರಿಶುದ್ಧಾತ್ಮನು, ಓ ಈ ಸಮಯ ನಮಗೆ ಮನವರಿಕೆ ಮಾಡಿಕೊಡುವಾಗ ಮನಸಾಕ್ಷಿಯಲ್ಲಿ ತನ್ನ ಆ ಕಾರ್ಯವನ್ನು ಮಾಡುತ್ತಿರುವ ಒಪ್ಪಿಕೊಂಡು ಅರಿಕೆ ಮಾಡೋಣ. ಬಿಡಿಸಪ್ಪ, ಜಯಿಸಲು ಸಹಾಯ ಮಾಡು, ಜಯಿಸಲು ಸಹಾಯ ಮಾಡು. ಕೇಳೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಡೆಯನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು ಎಂದು ಬಯಸುವಂತ ಸರ್ವಶಕ್ತನಾದ ದೇವರೇ, ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಬಂದಿದ್ದೇವೆ ಸ್ವಾಮಿ. ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಬಂದಿರುವಾಗ ನಂಬಿಕೆಯಿಂದ ಬಂದಿದ್ದೇವಪ್ಪ. ಕೆಟ್ಟತನವನ್ನ ತಿರಸ್ಕರಿಸುತ್ತೇವೆ ಸ್ವಾಮಿ, ಸ್ವಾರ್ಥವನ್ನ ನಿರಾಕರಿಸುತ್ತೇವೆ ಒಡೆಯ. ಓ ಸ್ವಾಮಿ, ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ವಿಧೇಯತೆಗೆ ನಾವು ಬೆಲೆ ಕೊಡಲು ಬಂದಿದ್ದೇವೆ ಸ್ವಾಮಿ. ಕರ್ತನೇ, ನಮ್ಮ ಇತರರೊಂದಿಗೆ
ನಮ್ಮ ಸಂಬಂಧ ಸರಿಯಾಗಿ ಇಟ್ಟುಕೊಳ್ಳಲು ನಿರ್ಧರಿಸಿ ಬಂದಿದ್ದೇವೆ ಸ್ವಾಮಿ. ಈ ಸಮಯ ನಮ್ಮ ಜೀವಿತಗಳು ನಿನ್ನ ಮುಂದೆ ಸಮರ್ಪಿತ. ನಾವು ಬದಲಾಗಬೇಕು, ನಾವು ಬದಲಾಗಬೇಕು, ನಮ್ಮ ಸ್ವಭಾವಗಳು ಬದಲಾಗಬೇಕು, ನಮ್ಮ ಒಳಗೆ ಬದಲಾವಣೆ ಬೇಕು. ಓ ನಮ್ಮ ಜೀವಿತಗಳು ಬದಲಾಗಬೇಕು, ನಮ್ಮ ಮಾತುಗಳು ಬದಲಾಗಬೇಕು, ದೃಷ್ಟಿ ಬದಲಾಗಬೇಕು, ವರ್ತನೆ ಬದಲಾಗಬೇಕು. ಒಡೆಯೋ ಹಾಲೆಲೂಯಾ ಹಾಲೆಲೂಯಾ, ಬದಲಾಯಿಸು ಬದಲಾಯಿಸು ಬದಲಾಯಿಸು, ಶುದ್ಧ ಮಾಡು ಶುದ್ಧ ಮಾಡು ಶುದ್ಧ ಮಾಡು. ಕೋರಾ ಬಾಷಾ ದೀಗಾ ಬಾರಾ ಬಾಬಾ ಬಾಬಾರಿಯೋ ಹಾಲೆಲೂಯಾ, ಶುದ್ಧ ಮಾಡು ಶುದ್ಧ ಮಾಡು. ನಮ್ಮ ಜೀವಿತಗಳು ನಿನಗೆ ಯೋಗ್ಯವಾದ ಪಾತ್ರೆ ಆಗಿರಲಿ. ಹಾಲೆಲೂಯಾ 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 ಓ ಹಾಲೆಲೂಯಾ ಸ್ವಾಮಿ. ನೀ ಬೇಕಪ್ಪ, ನೀ ಬೇಕು. ಸ್ವಬಲದಿಂದ ಸಾಕಾಗುವುದಿಲ್ಲ ಸ್ವಾಮಿ. ಈ ಶರೀರದ ಸಾಮರ್ಥ್ಯ, ನಮ್ಮ ಈ ಅಹಂಕಾರದ ಸಾಮರ್ಥ್ಯ, ಶರೀರಾಧೀನತೆಯ ಸಾಮರ್ಥ್ಯ ನಮ್ಮನ್ನು ಉದ್ಧಾರ ಮಾಡುತ್ತಾ ಇಲ್ಲ ಸ್ವಾಮಿ. ಉದ್ಧರಿಸುವನು ನೀನು ಮಾತ್ರ, ನಿನ್ನ ಆತ್ಮನ ಬಲದಿಂದ ಮಾತ್ರ ಜಯಿಸುವುದಕ್ಕೆ ಸಾಧ್ಯ. ಅದಕ್ಕೆ ನಾವು ನಮ್ಮನ್ನು ನಿನ್ನ ಕಡೆಗೆ ಒಪ್ಪಿಸಿಕೊಡ್ತೇವೆ. ಸಹಾಯ ಮಾಡು ಸಭೆಯ ಕುಟುಂಬಗಳು, ಕರ್ತನೆ ನಮ್ಮೊಬ್ಬೊಬ್ಬರ ಜೀವಿತಗಳು ನಿನಗೆ ಯೋಗ್ಯವಾದ ಪಾತ್ರೆಯಾಗಿರಲಿ ಸ್ವಾಮಿ, ನಿನಗೆ ಯೋಗ್ಯವಾದ ಪಾತ್ರೆಯಾಗಿರಲಿ. ಹಾಗಾದನ್ನು ನಡೆಸಿ ನೀ ಮಹಿಮೆ ಹೊಂದು ಸ್ವಾಮಿ. ಇದು ಬಂದಿರುವಂಥದ್ದೊಬ್ಬರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸ್ತವೆ. ಎಲ್ಲರನ್ನು ನಿನ್ನ ಕೈ ಒಪ್ಪಿಸಿಕೊಡ್ತೇವೆ. ರೋಗಗ್ರಸ್ತರಾಗಿ ಬಂದಂಥವರನ್ನು ಈ ಸಮಯದಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಗುಣಪಡಿಸ್ತೇವೆ ಸ್ವಾಮಿ. ಅಂಧಕಾರದ ಬಂಧನದಲ್ಲಿ ಒಳಪಟ್ಟಂತವರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬಿಡುಗಡೆಗೊಳಿಸ್ತೇವೆ ಸ್ವಾಮಿ. ಕರ್ತನೆ ಉದ್ಯೋಗದಲ್ಲಿ ಬಿಸ್ನೆಸ್ ನಲ್ಲಿ ನಿರತರಾಗಿರೋರಿಗಾಗಿ ಪ್ರಾರ್ಥಿಸ್ತೇವೆ. ಅವರ ಜೀವಿತಗಳಲ್ಲಿಯೂ ಕೂಡ ನೀನು ಕಾರ್ಯ ಮಾಡಿ ಆಶೀರ್ವದಿಸಿ ನಡೆಸು. ನಿನ್ನ ಕೈಗಳಲ್ಲಿ ಒಪ್ಪಿಸ್ತೇವೆ. ನಮ್ಮೊಬ್ಬೊಬ್ಬರ ಜೀವಿತಗಳನ್ನು ನಿನ್ನ ಕೈಯಲ್ಲಿ ಸಂಪೂರ್ಣವಾಗಿ ಒಪ್ಪಿಸಿ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್.